ಈಗ ಪುರಸಭೆ ಸದಸ್ಯರಿಂದ ದುಡ್ಡು ಬರ್ತೇವೆ. ದೊಡ್ಡ ಪ್ರಾಜೆಕ್ಟ್ ಮಾಡಿ ಒಂದ್ಸಲ ಕಳ್ಸಾಗ ಆಗಲ್ಲ. ಎರಡು ಸಿಲಿಂಡರ್ ಆ ಹಾಸ್ಟೆಲ್ ಇದೆ. ಬಾಧಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ನಾನು ಮುಖ್ಯಾಧಿಕಾರಿ ಜೊತೆ ಮಾತಾಡಿದ್ದೇನೆ. ಇನ್ನು 15 ದಿವಸದಲ್ಲಿ ವಸತಿ ಮಂದಿರ ಜೊತೆ ಮಾತಾಡಿದ್ದೆ ದೂರವಾಣಿ. ಇನ್ನು 15 ದಿವಸದಲ್ಲಿ ಅವ್ರ ಖಾತೆಗೆ ಹಣ ಬೀಳುವಂಥ ಕೆಲಸಗಳನ್ನು ಪೂರ್ಣಗೊಂಡು ಮಾಡ್ತೇವೆ. ಇನ್ನು ಸುಮಾರು 13 ಮನೆಗಳಲ್ಲಿ 3 ಮನೆಗಳು ಮುಂದೆ 9 ರಿಂದ 10 ಮನೆ ಸ್ವಲ್ಪ ಅರ್ಧಂಬರ್ಧ ಆಗಿದೆ. ಅದಕ್ಕೋಸ್ಕರ ಮುಖ್ಯಾಧಿಕಾರಿನ ಕರೆದು ಯಾವುದಾದ್ರೂ ಮೂಲದಿಂದ 2-3 ಮನೆಗಳನ್ನು ಪ್ರಥಮ ಹಂತದಲ್ಲಿ ತೆಗೆದುಬೇಕು. ಹಾಗೆ ತೆಗೆದುಕೊಂಡ ನಂತರ ಅವ್ರಿಗೆ ಪೂರ್ಣ ಆದ ತಕ್ಷಣ ಅವ್ರ ಖಾತೆಗೆ ಹಣ ಬರುತ್ತೆ. ಅವ್ರ ಖಾತೆಯಿಂದ ಪಾವತಿ ಮಾಡುವಂಥ ಕೆಲಸಗಳನ್ನು, ಕಾಮಗಾರಿ ಮಾಡುವ ಕೆಲಸಗಳನ್ನು ಮಾಡ್ಬೋದು ಅಂತ ಹೇಳಿದೆ. ಈ ಕೂಡಲೇ 2-3 ಮನೆಗಳನ್ನು ಪ್ರಥಮ ಪ್ರಶಸ್ತಿ ತಗೊಳ್ತೇವೆ. ಅದು ಮುಗಿದ ನಂತರ ಉಳಿದ ಎಲ್ಲ ಕಾಮಗಾರಿಗಳನ್ನು ಮಾಡ್ತಾರೆ. ಆ ವಾಸ್ತವಿಕವಾಗಿ ಏನಾಗಿದೆ ಅಂದರೆ ಇವರು ಯಾರು ಫಲಾನುಭವಿಗಳಿದ್ದಾರೆ ಇವತ್ತಿನ ನಿಯಮದ ಪ್ರಕಾರ ಅವರೇ ಮನೆಗಳನ್ನು ಮಾಡ್ಕೊಳ್ಬೇಕು. ಹೊರಗುತ್ತಿಗೆಯನ್ನು ಕೊಡಲಿಕ್ಕೆ ಅವಕಾಶವಿಲ್ಲ. ಹೊರಗುತ್ತಿಗೆಯನ್ನು ಕೊಟ್ಟರು ಕೂಡ ಗುಣಮಟ್ಟದ ಕೆಲಸ ಮಾಡ್ತಾರೆ ಅಂತೇಳಿ ಫಲಾನುಭವಿಗಳಿಗೆ ನಂಬಿಕೆ ಇರಲಿಲ್ಲ. ಆ ಕಾರಣಕ್ಕೆ 1.5 ಲಕ್ಷದ ಯೋಜನಾ ವರದಿಯಲ್ಲಿ ಈ ಮನೆಗಳು ಇವತ್ತು ಫಲಾನುಭವಿಗಳಿಂದ ನಿರ್ಮಾಣ ಆಗ್ತದೆ. ಕೆಲವು ಕಡೆ ತಡೆಗಟ್ಟಾಗಿದೆ, ಕೆಲವು ಕಡೆ ಗೋಡೆ ಮಾತ್ರ ಆಗಿದೆ. ಗೋಡೆ ತಡೆಗಟ್ಟಾದಾಗ ಅದಕ್ಕೆ ಎಷ್ಟು ಹಣ ಕೊಡಬೇಕು ಅದನ್ನು ಇಲಾಖೆ ವತಿಯಿಂದ ಹಾಕಿ ಪಾವತಿ ಮಾಡುವಂಥ ಕೆಲಸ ಆಗಿರುತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಲಿಕ್ಕೆ ಈ ಫಲಾನುಭವಿಗಳ ಹತ್ರ ಮೊದಲು ಹಣ ಹಾಕಲಿಕ್ಕೆ ಶಕ್ತಿಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಮುನ್ಸಿಪಾಲ್ಟಿ ಮೆಂಬರ್ಗಳು ಒಟ್ಟಾಗಿ 2-3 ಮನೆಗಳನ್ನು ಪ್ರಥಮ ಹಂತದಲ್ಲಿ ಬಾವಿ ಮುಂದಿನ ತಗೊಳ್ಬೇಕು ಅಂತ ಹೇಳ್ತೇವೆ, ತಗೊಳ್ತಾರೆ. ಒಂದು ಹೆಚ್ಚು ಕಡಿಮೆ 1-2 ತಿಂಗಳಲ್ಲಿ ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಇವಾಗ ಮನೆ ಕಾರ್ಮಿಕರ ವ್ಯಾಪ್ತಿಯೊಳಗೆ 3-4 ಲಕ್ಷ ಸ್ಕೀಮ್ ಇದೆ. ಹೊಸದಾಗಿ ಬರುವಂಥ ಸ್ಕೀಮ್ಗಳೇನಲ್ಲ, ಅದಕ್ಕಿಂತ ಹೆಚ್ಚು ಹಣಗಳನ್ನು ಮುನ್ಸಿಪಾಲ್ಟಿಯಿಂದಾಗಲಿ ಅಥವಾ ಸ್ಥಳೀಯ ಸಂಸ್ಥೆಯಾಗಲಿ ಕೊಡ್ಬೋದಂತ ಯೋಚನೆ ಮಾಡ್ತೇವೆ. ಏನೇ ಆದರೂ ಕೂಡ ಇನ್ನು 6 ತಿಂಗಳಲ್ಲಿ ಇವೆಲ್ಲ ಮನೆಗಳನ್ನು ಮುಗಿಸ್ಬೇಕು ಅಂತ. ಇವಾಗ ಐಟಿಡಿಪಿಯಲ್ಲಿ ಸಾಕು ಅಂಬೇಡ್ಕರ್ ನಿಗಮದಿಂದ 13 ಮನೆಗಳಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ರಾಜ್ಯದಲ್ಲಿ ಮಾಡಬೇಕಾಗುತ್ತೆ. ಯಾವುದೇ ಆದರೂ ಕೂಡ ಇದೊಂದು ವಿಶೇಷ ಪ್ರಕರಣ ಅಂತ ಪಡೆದುಕೊಂಡು ನಮ್ಮ ಅಂಬೇಡ್ಕರ್ ನಿಗಮವೂ ಸೇರಿದಂತೆ ನಮ್ಮ ಐಟಿಡಿಪಿ ಇಲಾಖೆ ಮೂಲಕ ಯಾವುದಾದ್ರೂ ಮೂಲದಿಂದ ಹಣ ಪಾವತಿ ಮಾಡಿ ಇದನ್ನು ಸರಿಪಡಿಸಿದೆ. ಪರಂಬೋಕು ಅನ್ನುವ ಕಾರಣಕ್ಕೋಸ್ಕರ ಪರಂಬೋಕನ್ನು ಬಿಡಿಸಿ ಇವರಿಗೆ ಹಕ್ಕುಪತ್ರ ಕೊಡಿ ಅಂತೇಳಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಪ್ರಸ್ತಾಪನೆಯನ್ನು. ಆ ಪ್ರಸ್ತಾಪನೆ ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಅದರ ಕಾಪಿಯನ್ನು ಪಡೆದು ಮತ್ತೆ ಪುನಃ 6 ಮನೆಗಳ ಹಕ್ಕುಪತ್ರ ಮಂಜೂರು ಮಾಡುವಂತೆ ಕೆಲಸ ಮಾಡ್ತೇವೆ. ಪಕ್ಕದಲ್ಲೇ ಒಂದು ಚರಂಡಿ ರೀತಿ ಇದೆ, ಅದನ್ನು ವಿಸ್ತರಿಸಿ ಎರಡೂ ಕಡೆಯಲ್ಲಿ ಕಲ್ಲು ಕಟ್ಟಿ ಅದ್ರ ಮೇಲೆ ರಿಂಗ್ ರೋಡ್ ಮಾತಾಡಿ ನಮಗೆ ಚಲಾವಣೆ ನಡೆದಾಡಲಿಕ್ಕೆ ಮತ್ತು ಸಣ್ಣ ಪುಟ್ಟ ವಾಹನಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಅಲ್ಲಿ ಸ್ಥಳೀಯರು ಹೇಳಿದ್ದಾರೆ. ಅದನ್ನು ಕೂಡ ಯೋಜನೆ ತಯಾರಿಸಿ ಮಾಡ್ತಾರೆ. ಈ ಕಂಬಳಕ್ಕೆ ಏನಾದ್ರು ಅನುದಾನ ಕೊಡೋದು ಕಂಬಳಕ್ಕೆ ಸರ್ಕಾರದ ಅದು ಕ್ರೀಡಾ ಇಲಾಖೆ ಸಾಂಪ್ರದಾಯಿಕ ಕಂಬಳಕ್ಕೆ 1 ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ಅಂತೇಳಿ ಕ್ರೀಡಾ ಇಲಾಖೆ ಕಳಿಸ್ತಾ ಮಾಡ್ತಾ ಇದೆ. ಈ ಸತಿ ವರ್ಷ ಮುಂದುವರಿಬೋದು, ನನಗೆ ಮಾಹಿತಿಗಳಿಲ್ಲ. ಕಂಬಳ ಕೊಡಬೇಕು ಅನ್ನೋದ್ರಲ್ಲಿ 2 ಮಾತಿಲ್ಲ, ಸರ್ಕಾರ ಕಂಬಳ ರಕ್ಷಣೆ ಇಲ್ಲುತ್ತೆ. ಇವಾಗ ನಿಮಗೆ ಸಂಬಂಧ 15 ಕೋಟಿ ರೂಪಾಯಿ ನಮ್ಮ ಕುಂದಾಪುರ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ಹೆಂಚಿನಲ್ಲಿರುವಂಥ ಭೂ ಸ್ವಾಧೀನ ಮಾಡಿಕೊಂಡಂಥ ಜಾಗವು ಆ ಕೆಲವು ಭೂ ಮಾಲೀಕರ ಕೈಯಲ್ಲೇ ಇದೆ ಅಂತೇಳಿ ಕೆಲವರು ವಾದ, ಅದು ಫ್ರಂಟೈಸ್ ರೈಟು ಇನ್ನೊಂದು ಮತ್ತೊಂದು ಅಂತೇಳಿ ಕೆಲವರು ವಾದ. ಕೆಲವು ಭೂ ಮಾಲೀಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಗೆ ಕೆಲವರು ಪರಿಹಾರ ಕೊಟ್ಟಿದ್ದಾರೆ, ಕೆಲವು ಪರಿಹಾರ ಕೊಟ್ಟಿಲ್ಲ, ಅರ್ಧ ಮತ್ತು ಪರಿಹಾರ ಕೊಟ್ಟ ಉದಾಹರಣೆಗಳು ಕೂಡ ಇದೆ. ಹಾಗೆ ನಿಮ್ಗೆ ಯಾವಾಗ ಬೇಕು ಅನ್ನುವಾಗ ನಾವು ಆ ಕಟ್ಟಡವನ್ನು ತೆರವು ಮಾಡ್ತೇವೆ. ಈಗ ನಾವು ಅದನ್ನು ಬಳಸ್ಕೊಳ್ಳೋದ್ರೆ ನಿಮ್ಮ ಆಕ್ಷೇಪ ಏನಂತ ಕೇಳುವವರು ಇದ್ದಾರೆ. ಯಾವ ಕಡೆ ದೂರುಗಳು ಬಂದಿದ್ದೋ ಅಗತ್ಯ ಅನಿಸಿದ್ದು ಅಲ್ಲೆಲ್ಲವನ್ನು ಭೂ ಪರಿಹಾರ ಕೊಟ್ಟು ಜಾಗವನ್ನು ವಶಪಡಿಸಿಕೊಳ್ಳೋ ಕ್ರಮ ಆಗುತ್ತೆ. ಇನ್ನೇನು ಕೊಡಬೇಕು ಅದನ್ನು ಕೊಟ್ಟ ನಂತರ ವಶಪಡಿಸಿಕೊಳ್ತಾರೆ. ಅಲ್ಲಿ ಇವತ್ತಾರಿಗೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಜಾಗದ ಗಡಿ ಗುರುತನ್ನು ಈಗಾಗಲೇ ಹಾಕಿದ್ದಾರೆ. ಯಾರಾದರೂ ನಮಗೆ ಇನ್ನೂ ಪರಿಹಾರ ಪೂರ್ಣ ಸಿಕ್ಕಿಲ್ಲ ಅಥವಾ ನಾವು ಮೇಲ್ಮನವಿ ಕೋಟಿ ಹೋಗಿದ್ದೇವೆ ಪರಿಹಾರ ನಮ್ಗೆ ಹೆಚ್ಚು ಕೊಡಬೇಕು ಅನ್ನೋರಿದ್ರೆ ಅವ್ರ ಕೈಯಲ್ಲಿ ಆ ಭೂಮಿ ಇರುತ್ತೆ, ಯಾರು ವಶಪಡಿಸಿಕೊಂಡಂಥ ಭೂಮಿ ಇರುತ್ತೆ. ಅದನ್ನು ಹೊರತುಪಡಿಸಿ ಗಡಿ ಹಾಕಿದ ಹಿಂದಿನ ಭೂಮಿಗೆ ಎಲ್ಲ ನಿರ್ಬಂಧಗಳು ಮಾಡಿದೆ. ಮಾಡಿ ಒಂದು ರಿಂಗ್ ರೋಡ್ ಟೈಪ್ ಮಾಡಿ ಬಿಟ್ಟು